ಬಿಪಿ ನಿವಾರಣೆ ಮಾಡತಕ್ಕಂತ ಯೋಗ ಬಿಪಿ ಅಂತಕಂತದ್ದು ಬರಲಿಕ್ಕೆ ಪ್ರಧಾನ ಕಾರಣ ಅಂದ್ರೆ ನಮ್ಮ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ಅಂಶ ಕೊಬ್ಬಿನ ಅಂಶ ಕಟ್ಕೊಂಡಾಗ ಮಾಡರ್ನ್ ಮೆಡಿಕಲ್ ಸೈನ್ಸ್ ನಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಬ್ಲಡ್ ಥಿನ್ನರ್ ಗಳನ್ನು ಕೊಡ್ತಾರೆ ಅದರಿಂದ ಕಿಡ್ನಿಗೆ ಹೃದಯಕ್ಕೆ ಲಿವರ್ ಗೆ ಸಪ್ತ ಧಾತುಗಳಿಗೆ ತೊಂದರೆ ಉಂಟಾಗುತ್ತದೆ ನಮ್ಮ ಆಯಸ್ಸು ತುಂಬಾ ಕ್ಷೀಣಿಸುತ್ತದೆ ತಡವಾಗಿ ತಿನ್ನೋದು ತಡವಾಗಿ ಮಲಗೋದು ಹಾಗೂ ದುಶ್ಚಟಗಳನ್ನು ಮಾಡೋದು ಆಹಾರದಲ್ಲಿ ಹೆಚ್ಚು ಹಣ್ಣು ತರಕಾರಿಗಳನ್ನು ಸೇವನೆ ಮಾಡತಕ್ಕಂತದ್ದು ರೂಢಿಯಲ್ಲಿ ಇಟ್ಕೋಬೇಕು ಬಿಪಿ ಬಂದರೆ ತಲೆ ಸುತ್ತು ಜಾಸ್ತಿ ಇರ್ತದೆ ಕೆಲವು ಜನರಿಗೆ ಕೈ ಕಾಲು ಜೋಮ್ ಬರಲಿಕ್ಕೆ ಜಾಸ್ತಿ ಆಗ್ತದೆ 3 ತಿಂಗಳು ಸೋರೆಕಾಯಿ ಜ್ಯೂಸ್ ಆಮೇಲೆ 3 ತಿಂಗಳು ಕ್ಯಾರೆಟ್ ಜ್ಯೂಸ್ ಮತ್ತೆ 3 ತಿಂಗಳು ಬೀಟ್ರೂಟ್ ಜ್ಯೂಸ್ ಒಂದು ತಿಂಗಳ ಕಾಲ ತಾವು ಸಂಪೂರ್ಣವಾಗಿ ತರಕಾರಿ ಹಣ್ಣು ಸೊಪ್ಪುಗಳನ್ನು ಸೇವನೆ ಮಾಡಬೇಕು ಊಟ ಇಲ್ಲ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು ಹುಬ್ಬಳ್ಳಿ ಮತ್ತು ಧಾರವಾಡ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೀಯರು ಈ ದಿನದ ಸಂಚಿಕೆಯಲ್ಲಿ ಬಿಪಿ ನಿವಾರಣೆ ಮಾಡತಕ್ಕಂಥ ಯೋಗ ಈ ಕುರಿತಾಗಿರತಕ್ಕಂಥ ಮಾಹಿತಿಗಳನ್ನು ನೋಡೋಣ ಬ್ಲಡ್ ಪ್ರೆಷರ್ ಬಿಪಿ ಅಧಿಕ ರಕ್ತದ ಒತ್ತಡ ಅಂತ ಏನು ಕಾಯಿಲೆ ಇದೆ ಈ ಕಾಯಿಲೆ ಬರಲಿಕ್ಕೆ ಮೊದಲು ಪ್ರಧಾನವಾಗಿರತಕ್ಕಂಥ ಕಾರಣಗಳನ್ನು ತಿಳ್ಕೋಬೇಕು ಹಾಗೂ ಈ ಬಿಪಿ ಬಂದ ಮೇಲೆ ಯಾವ್ಯಾವ ರೀತಿಯಲ್ಲಿ ಶರೀರದಲ್ಲಿ ಬದಲಾಗ್ತವೆ ಬದಲಾವಣೆಗಳು ಸಂಭವಿಸ್ತವೆ ಶಾರೀರಿಕ ಮಾನಸಿಕ ಬದಲಾವಣೆಗಳು ಬಿಪಿ ಇರತಕ್ಕಂಥವರಿಗೆ ಯಾವ ರೀತಿ ಬದಲಾಗಿರ್ತದೆ ಅಂತಕ್ಕಂಥದ್ದನ್ನು ಬಿಪಿಯ ಲಕ್ಷಣಗಳನ್ನು ನಾವು ಸರಿಯಾಗಿ ತಿಳ್ಕೋಬೇಕು ಹಾಗೂ ಇದಾದ ಮೇಲೆ ಈ ಬಿಪಿ ಸಮಸ್ಯೆಯ ರೋಗಶಾಸ್ತ್ರವನ್ನು ಸರಿಯಾಗಿ ತಿಳ್ಕೋಬೇಕು ಜೊತೆಗೆ ಇದಕ್ಕೆ ಮನೆ ಮದ್ದಿನ ಪರಿಹಾರ ಹಾಗೂ ಯೋಗ ಈ ಎಲ್ಲ ಸಮಗ್ರವಾಗಿರತಕ್ಕಂಥ ಮಾಹಿತಿಯನ್ನು ವೈಜ್ಞಾನಿಕವಾಗಿ ಹಾಗೂ ಸಂಪೂರ್ಣವಾಗಿ ಆಯುರ್ವೇದ ಸಿದ್ಧಾಂತದ ಅನುಗುಣವಾಗಿ ಅದಕ್ಕೆ ಶಾಶ್ವತ ಪರಿಹಾರವನ್ನು ಹೇಗೆ ಕಂಡುಕೊಳ್ಳಬೇಕು ಅಂತಕ್ಕಂಥ ವಿಚಾರವನ್ನು ಈ ದಿನದ ಸಂಚಿಕೆಯಲ್ಲಿ ನಿಮಗೆ ಹೇಳಿಕೊಡ್ತಾ ಇದ್ದೇನೆ ಆತ್ಮೇರೆ ಬಿಪಿ ಅಂತಕ್ಕಂಥದ್ದು ಬರಲಿಕ್ಕೆ ಪ್ರಧಾನ ಕಾರಣ ಅಂದರೆ ನಮ್ಮ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ನ ಅಂಶ ಕೊಬ್ಬಿನ ಅಂಶ ಕಟ್ಕೊಂಡಾಗ ರಕ್ತ ಸಂಚಾರ ವೇಗವಾಗಿ ಆಗುತ್ತೆ ಅದಕ್ಕೆ ಒಂದು ಉತ್ತಮವಾಗಿರತಕ್ಕಂಥ ಉದಾಹರಣೆ ಅಂದರೆ ಒಂದು ಪೈಪ್ನಲ್ಲಿ ನೀರು ಹರಿತಾ ಇರುತ್ತೆ ಅದನ್ನು ಮುಂದಗಡೆ ಸ್ವಲ್ಪ ಒತ್ತಿ ಹಿಡಿದಾಗ ನೀರು ಜೋರಾಗಿ ಏನಾಗುತ್ತೆ ಅಲ್ಲಿ ಜಿಗಿಯುತ್ತೆ ಅದು ವೇಗವಾಗುತ್ತೆ ನೀರಿನ ವೇಗ ಯಾಕಂದರೆ ನಾವು ಪೈಪನ್ನು ಮುಂದೆ ಹಿಸುಕಿದಾಗ ಜಾಗ ಚಿಕ್ಕದಾಯಿತು ಅಲ್ಲಿ ವೇಗ ಜಾಸ್ತಿ ಆಯಿತು ಅದೇ ರೀತಿಯಾಗಿ ನಮ್ಮ ರಕ್ತನಾಳಗಳಲ್ಲಿ ಕೊಬ್ಬು ಕೊಲೆಸ್ಟ್ರಾಲ್ ಕಟ್ಕೊಂಡಾಗ ಅಲ್ಲಿ ಜಾಗ ಚಿಕ್ಕದಾದಾಗ ಹೃದಯ ತನ್ನ ಕಾರ್ಯಕ್ಷಮತೆಯನ್ನು ಮುಂದುವರಿಸ್ತದೆ ತಾನು ಎಷ್ಟು ಬಲಿಷ್ಠವಾಗಿ ರಕ್ತವನ್ನು ಪಂಪ್ ಮಾಡಬೇಕಲ್ಲ ಅಷ್ಟು ಪಂಪನ್ನು ಮಾಡುತ್ತೆ ಸಮರ್ಪಕವಾಗಿರ್ತಕ್ಕಂಥ ಪ್ರಮಾಣದಲ್ಲಿ ಹೃದಯ ಪಂಪ್ ಮಾಡಿದಾಗ ಜಾಗ ಚಿಕ್ಕದಿರೋದ್ರಿಂದ ಅಲ್ಲಿ ರಕ್ತದ ಸಂಚಾರದಲ್ಲಿ ಸ್ವಲ್ಪ ವೇಗ ಜಾಸ್ತಿ ಆಗುತ್ತೆ ಇದನ್ನೇ ಅಧಿಕ ರಕ್ತದ ಒತ್ತಡ ಅಂತ ಹೇಳ್ತಾರೆ ಹಾಗಿದ್ರೆ ಇದನ್ನು ಸರಿ ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಕೊಬ್ಬು ಕೊಲೆಸ್ಟ್ರಾಲ್ನ ಕರಗಿಸ್ಬೇಕು ಆ ಕೊಬ್ಬು ಕೊಲೆಸ್ಟ್ರಾಲ್ನ ಕರಗಿಸೋದಿಲ್ಲ ಮಾಡರ್ನ್ ಮೆಡಿಕಲ್ ಸೈನ್ಸ್ನಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಬ್ಲಡ್ ಥಿನ್ನರ್ಗಳನ್ನು ಕೊಡ್ತಾರೆ ಇದರಿಂದ ಏನಾಗುತ್ತೆ ಬ್ಲಡ್ ಕೆಮಿಸ್ಟ್ರಿನೇ ಹಾಳಾಗಿ ಹೋಗುತ್ತೆ ಅದರಿಂದ ಕಿಡ್ನಿಗೆ ಹೃದಯಕ್ಕೆ ಲಿವರ್ಗೆ ಶರೀರದಲ್ಲಿರ್ತಕ್ಕಂಥ ಧಾತುಗಳಿಗೆ ಆಯುರ್ವೇದದ ಪ್ರಕಾರ ಸಪ್ತ ಧಾತುಗಳು ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜೆ ಶುಕ್ರ ಅಂತಕ್ಕಂಥ ಸಪ್ತ ಧಾತುಗಳಿಗೆ ತೊಂದರೆ ಉಂಟಾಗ್ತದೆ ಬ್ಲಡ್ ಕೆಮಿಸ್ಟ್ರಿ ಹಾಳಾದರೆ ಶರೀರದಲ್ಲಿ ನಿಶಕ್ತಿ ಶರೀರದ ಅಂಗಾಂಗಗಳಲ್ಲಿ ಜೀವಶಕ್ತಿಯ ಕೊರತೆ ಉಂಟಾಗುತ್ತೆ ನಮ್ಮ ಆಯಸ್ಸು ತುಂಬ ಕ್ಷೀಣಿಸ್ತದೆ ಬಹಳ ಬೇಗ ಮನುಷ್ಯನ ಆಯಸ್ಸು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಈಗ ಕಡಿಮೆ ಆಗ್ತಾ ಇದೆ ಯಾಕೆ ಅಂತ ಹೇಳಿದರೆ ಇದೇ ಕಾರಣ ದಿಸ್ ಇಸ್ ಓನ್ಲಿ ಮೇನ್ ರೀಸನ್ ನಮ್ಮ ಬ್ಲಡ್ ಕೆಮಿಸ್ಟ್ರಿ ಹಾಳಾಗ್ತಾ ಇರತಕ್ಕಂಥದ್ದು
ಇನ್ನು ಮತ್ತೊಂದು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮಾಡರ್ನ್ ಮೆಡಿಕಲ್ ಸೈನ್ಸಲ್ಲಿ ಕೊಡ್ತಕ್ಕಂಥ ಔಷಧಿಗಳಲ್ಲಿ ಹೃದಯ ಬಡಿತವನ್ನು ಸ್ಲೋ ಮಾಡ್ತಾರೆ. ಅಂದರೆ ಆ ವೇಗವಾಗಿ ಹರಿತಕ್ಕಂಥ ರಕ್ತವನ್ನು ನಾವು ನಿಧಾನ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲೇನು ಮಾಡ್ತಾರೆ, ಹೃದಯ ಬಡಿತವನ್ನು ಸ್ಲೋ ಮಾಡಿದಾಗ ರಕ್ತ ಸಂಚಾರದ ಪ್ರಮಾಣನೇ ಕಡಿಮೆ ಆಗಿ ಬಿ ಪಿ ಸ್ಲೋ ಡೌನ್ ಆಗುತ್ತೆ. ಅಂದರೆ ಏನರ್ಥ ಅಂದರೆ, ನಿಮ್ಮ ನಲ್ಲಿಯಲ್ಲಿ ಗಲೀಜು ಕಟ್ಕೊಂಡಾಗ ನಲ್ಲಿ ಕ್ಲೀನ್ ಮಾಡದೆ ಮೇಲೆ ವಾಲ್ ಸ್ಲೋ ಮಾಡ್ದಂಗೆ ಆಯಿತು. ಹಾಗೆ ಇದು ಅತ್ಯಂತ ಅಪಾಯಕಾರಿ. ಅಂದರೆ ಇಲ್ಲೇನಾಯಿತು, ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಕೊಟ್ಟಂಗಾಯ್ತು. ಮಾಡಬೇಕಾಗಿರೋದೇನು, ರಕ್ತನಾಳಗಳನ್ನ ಸ್ವಚ್ಛ ಮಾಡಬೇಕಾಗಿತ್ತು. ಇವ್ರು ಮಾಡಿರೋದೇನು, ಒಂದು ರಕ್ತ ತಿಳುವು ಮಾಡಿದರು, ಇನ್ನೊಂದು ಹೃದಯ ಬಡಿತವನ್ನು ಸ್ಲೋ ಮಾಡಿದರು. ಹಾಗಾಗಿಯೇ ಈ ಬಿ ಪಿ ಮಾತ್ರೆಗಳನ್ನ ತೆಗೆದುಕೊಳ್ತಕ್ಕಂಥವ್ರಿಗೆ ಬಹಳ ಬೇಗ ಕಿಡ್ನಿ ಫೇಲ್ ಆಗೋದು, ಆಮೇಲೆ ಹಾರ್ಟ್ ಅಟ್ಯಾಕ್ ಆಗೋದನ್ನು ನಾವು ಕಾಣ್ತೇವೆ. ಅದಕ್ಕಾಗಿ ದಯವಿಟ್ಟು ಈ ರಾಸಾಯನಿಕ ಔಷಧಿಗಳಿಂದ ಹೊರಬಂದು ಈ ರೋಗದ ಸಂಪೂರ್ಣವಾಗಿರ್ತಕ್ಕಂಥ ಕಾರಣಗಳನ್ನು ತಿಳ್ಕೊಂಡ್ವಿ. ಏನೋ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗಿರ್ತಕ್ಕಂಥದ್ದು, ಅದನ್ನು ರಿವರ್ಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಹಾಗಿದ್ದರೆ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಯಾಕಾಗುತ್ತೆ, ತಡವಾಗಿ ತಿನ್ನೋದು, ತಡವಾಗಿ ಮಲಗೋದು, ಹಾಗೂ ದುಶ್ಚಟಗಳನ್ನು ಮಾಡೋದು, ಬೀಡಿ, ಸಿಗರೇಟು, ಗುಟ್ಕಾ, ತಂಬಾಕು, ಸರಾಯಿ, ಚಹಾ, ಕಾಫಿ, ನಿಮಗೆ ಆಶ್ಚರ್ಯ ಅನ್ನಿಸ್ತದೆ, ಚಹಾ ಕಾಫಿನ ದುಶ್ಚಟನ? ಖಂಡಿತವಾಗಿಯೂ ಇದು ನಮ್ಮ ದೇಶದ ಪೇಯನೂ ಅಲ್ಲ, ಇದು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದೂ ಅಲ್ಲ. ಅದಕ್ಕಾಗಿ ನಾವು ವೈಜ್ಞಾನಿಕವಾಗಿ ಹೇಳ್ತಾ ಇದ್ದೇವೆ, ಚಹಾ ಕಾಫಿಲಿ ಮನುಷ್ಯನಿಗೆ ಬೇಕಾಗಿರುವ ಯಾವ ಪೋಷಕಾಂಶಗಳು ಇಲ್ಲ, ಯಾವ ರೀತಿಯಾಗಿರ್ತಕ್ಕಂಥ ಒಂದು ಶರೀರಕ್ಕೆ ಪೂರಕವಾಗಿರ್ತಕ್ಕಂಥ ಅಂಶಗಳು ಇಲ್ಲ. ಹಾಗಾಗಿ ಚಹಾ ಕಾಫಿ ವಾತ ಮತ್ತು ಪಿತ್ತವನ್ನು ವೃದ್ಧಿ ಮಾಡಿ ಶರೀರದಲ್ಲಿ ಬ್ಲಾಕೇಜ್ ಹೆಚ್ಚಿಗೆ ಆಗಲಿಕ್ಕೆ ಪ್ರಧಾನ ಕಾರಣ ಆಗ್ತದೆ. ಅದಕ್ಕೆ ಚಹಾ ಕಾಫಿಯನ್ನು ಬಿಡಿ, ಕಷಾಯ ಕುಡಿಬೇಕು. ಕಷಾಯ ಯಾವ ಕಷಾಯ, ಬಿ ಪಿ ಸರಿ ಮಾಡ್ತಕ್ಕಂಥ ಕಷಾಯಗಳನ್ನ ನಾನು ಕೊನೆಗೆ ಹೇಳ್ತೇನೆ, ಅದನ್ನು ನೀವು ಸರಿಯಾಗಿ ಎಪಿಸೋಡ್ ಮುಗಿಯೋರಿಗೆ ಕರೆಕ್ಟಾಗಿ ಗಮನಿಸಿದರೆ ಗೊತ್ತಾಗುತ್ತೆ. ಹೀಗೆ ಚಹಾ ಕಾಫಿ ಹೆಚ್ಚಾಗಿ ಈ ವಾತಪಿತ್ತ ಹೆಚ್ಚಿಗೆ ಮಾಡ್ತಕ್ಕಂಥ ಆಲೂಗಡ್ಡೆ ಆಗಿರ್ಬೋದು, ಬದನೆಕಾಯಿ ಆಗಿರ್ಬೋದು, ಹಸಿ ಮೆಣಸಿನಕಾಯಿ ಆಗಿರ್ಬೋದು, ಬೇಕರಿ ಪದಾರ್ಥ ಆಗಿರ್ಬೋದು, ಜಂಕ್ ಫುಡ್ಡು, ಫಾಸ್ಟ್ ಫುಡ್ಡು, ಮಾಂಸಾಹಾರ, ಈ ಎಲ್ಲ ಆಹಾರಗಳಿಂದ ನಾವು ದೂರ ಇದ್ದರೆ ಏನಾಗುತ್ತೆ, ಕೊಲೆಸ್ಟ್ರಾಲ್ ಡೆವಲಪ್ಮೆಂಟ್ ಆಗೋದಿಲ್ಲ. ಭಾಳ ಜನ ನೋಡ್ಲಿಕ್ಕೆ ತೆಳಗೆ ಇರ್ತಾರೆ, ಆದರೂ ರಕ್ತದಲ್ಲಿ ಬ್ಲಡ್ ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ರಕ್ತನಾಳಗಳಲ್ಲಿ ಹೆಪ್ಪುಗಟ್ಟಿರ್ತದೆ. ಅದಕ್ಕಾಗಿ ಇಂತಹ ಒಂದು ಆಹಾರ ಪದ್ಧತಿಯಿಂದ ದೂರ ಇರಬೇಕು. ಬೇಗ ಮಲಗಿ ಬೇಗ ಏಳಬೇಕು. ಆಹಾರದಲ್ಲಿ ಹೆಚ್ಚು ಹಣ್ಣು ತರಕಾರಿಗಳನ್ನು ಸೇವನೆ ಮಾಡ್ತಕ್ಕಂಥದ್ದು ರೂಢಿಯಲ್ಲಿ ಇಟ್ಕೋಬೇಕು. ಅದರ ವೈಜ್ಞಾನಿಕತೆ, ಆ ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ವಿವರಣೆಯನ್ನು ನಾನು ಮುಂದೆ ಹೇಳ್ತಾ ಹೋಗ್ತೇನೆ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ಶರೀರದಲ್ಲಿ ಆ ಒಂದು ಕೊಬ್ಬಿನ ಅಂಶ ಕರಗುತ್ತೆ. ಇದು ಪೂರಕವಾಗಿರ್ತಕ್ಕಂಥ ಅಂಶ, ಅಂದರೆ ರೂಟ್ ಕಾಲ್ಸ್ಗೆ ಟ್ರೀಟ್ಮೆಂಟ್ ಕೊಟ್ಟಂಗೆ ಆಯಿತು. ಇನ್ನು ಇದಾದಮೇಲೆ ಈ ರೋಗಕ್ಕೆ ಕಾರಣಗಳನ್ನು ನೋಡಿದ್ವಿ, ಆ ಕಾರಣಗಳಲ್ಲೇ ಕೆಲವೊಂದಿಷ್ಟು ಪರಿಹಾರಗಳನ್ನು ಕೂಡ ಹೇಳಿದೆ. ಇನ್ನು ಈ ರೋಗದ ಲಕ್ಷಣ ಹೇಗಿರುತ್ತಂದರೆ, ಬಿ ಪಿ ಬಂದಿದ್ದರೆ ತಲೆ ಸುತ್ತು ಜಾಸ್ತಿ ಇರ್ತದೆ ಕೆಲವು ಜನರಿಗೆ, ತಲೆಯಲ್ಲಿ ಚುಚ್ಚಿದಂಗೆ ಆಗುತ್ತೆ. ಯಾಕಂದರೆ ಆ ಪ್ರೆಷರು ತಲೆಯಲ್ಲಿರ್ತಕ್ಕಂಥ ಕ್ಯಾಪಿಲರಿಗಳ ಮೇಲೆ ತುಂಬ ಪ್ರೆಷರ್ ಮಾಡಿದಾಗ ಅಲ್ಲೇನಾಗುತ್ತೆ ಅಂತೇಳಿದ್ರೆ, ತಲೆಯಲ್ಲಿ ಒಂದೇನೋ ಸೂಜಿ ಚುಚ್ಚಿದಂಗೆ ಆಗುತ್ತೆ, ತಲೆ ದಿಮ್ ದಿಮ್ ಅಂತ ಹೋಗುತ್ತೆ, ತಲೆ ಭಾರ ಭಾರ ಆಗುತ್ತೆ, ಸುಸ್ತು, ನಿಶಕ್ತಿ, ಬ್ರೆತ್ಲೆಸ್ನೆಸ್ ಥರ ಆಗುತ್ತೆ. ಹಾಗೇ ಏನಾಗುತ್ತೆ ಅಂತೇಳಿದ್ರೆ, ವಾಮಿಟಿಂಗ್ ಸೆನ್ಸೇಷನ್ ಕೂಡ ಜಾಸ್ತಿ ಇರ್ತದೆ, ಕೈಕಾಲು ಜೋಮ್ ಬರಲಿಕ್ಕೆ ಜಾಸ್ತಿ ಆಗ್ತದೆ, ಹಾಗೂ ಮೂತ್ರದಲ್ಲಿ ಸ್ವಲ್ಪ ಕೆಲವೊಂದಿಷ್ಟು ತಡೆಗಳಾಗ್ತವೆ, ಅಡೆತಡೆಗಳಾಗ್ತವೆ, ಹಾಗೂ ಹೃದಯದ ಬಡಿತ ಜಾಸ್ತಿ ಆದಂಗೆ ಕಾಣುತ್ತೆ. ಹೃದಯದ ಮರ್ಮರ ಶಬ್ದ ಏನಾಗುತ್ತೆ, ತುಂಬ ಜಾಸ್ತಿ ಆದಂಗೆ ಕಾಣಿಸುತ್ತೆ. ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ನಾಡಿ ಪಲ್ಸು ಪಟ 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 ಹೊಡ್ಕೊಳ್ತಾ ಇರ್ತದೆ, ಜಾಸ್ತಿ ಆಗುತ್ತೆ. ಹಾಗೆಯೇ ಬಿ ಪಿ ಜಾಸ್ತಿ ಇರ್ತಕ್ಕಂಥವ್ರಿಗೆ ಕೈಕಾಲು ಜೋಮ್ ಬರ್ತಕ್ಕಂಥ ಸಮಸ್ಯೆ, ಹೀಗೆ ಹತ್ತು ಹಲವಾರು ಲಕ್ಷಣಗಳು ಕಾಣಿಸ್ಕೊಳ್ತವೆ. ಇವೆಲ್ಲ ಕಾಣಿಸ್ಕೊಂಡಿದ್ದಾವೆ ಅಂದರೆ ನೀವು ಹೆದರ್ಕೊಳ್ಳೋದು ಬೇಡ. ಬಿ ಪಿಗಾಗಿರ್ಬೋದು ಮತ್ತು ಅಥವಾ ಕೆಲವೊಂದು ಸಂದರ್ಭದಲ್ಲಿ ಬೇರೆ ಕಾರಣಗಳಿಂದನೂ ಆಗಿರ್ಬೋದು, ಹತ್ತಿರದ ವೈದ್ಯರನ್ನ ಭೇಟಿಯಾಗಿ ಒಂದ್ಸರಿ ಬಿ ಪಿ ಪರೀಕ್ಷೆ ಮಾಡಿಕೊಳ್ಳಿ. ಅಕಸ್ಮಾತ್ ಬಿ ಪಿ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ನಾನು ಹೇಳ್ತೀನಿ, ಅದನ್ನು ನೀವು ರೂಢಿ ಮಾಡ್ಕೊಳ್ಳಿ, ಖಂಡಿತವಾಗಿಯೂ ಔಷಧಿ ರಹಿತವಾಗಿ ನಿಮ್ಮ ಬಿ ಪಿ ಗುಣ ಮಾಡ್ಕೋಬೋದು. ಏನು ಅಂತೇಳಿದರೆ, ಬಿ ಪಿ, ಶುಗರ್ ಇವೆಲ್ಲ ಲೈಫ್ ಸ್ಟೈಲ್ ಡಿಸಾರ್ಡರ್ಗಳು. ಲೈಫ್ ಸ್ಟೈಲನ್ನ ಬದಲಾಯಿಸಿದರೆ ಮಾತ್ರ ನಿಮ್ಮ ಬಿ ಪಿ ಶುಗರ್ನ ನೀವು ಸರಿ ಮಾಡ್ಕೊಳ್ಬೋದು. 3 ತಿಂಗಳ ಕಾಲ ನೀವೇನು ಮಾಡಬೇಕು ಅಂತೇಳಿದರೆ, ಬೆಳಗ್ಗೆ ಎದ್ದು ಬೂದುಕುಂಬಳಕಾಯಿ ಜ್ಯೂಸು, 3 ತಿಂಗಳು ಸೋರೆಕಾಯಿ ಜ್ಯೂಸು, ಆಮೇಲೆ 3 ತಿಂಗಳು ಕ್ಯಾರೆಟ್ ಜ್ಯೂಸು, ಮತ್ತು 3 ತಿಂಗಳು ಬೀಟ್ರೂಟ್ ಜ್ಯೂಸು,
ಈ ರೀತಿ ನೀವು ಜ್ಯೂಸ್ಗಳನ್ನು ಕುಡಿಬೋದು. ಬೆಳಗ್ಗೆದು ಖಾಲಿ ಹೊಟ್ಟೆಲಿ ಒಂದು ವರ್ಷಕ್ಕೆ ಈ ಒಂದು ಮೂರು ತಿಂಗಳು ನಾಲ್ಕು ಜ್ಯೂಸು, ಕ್ಯಾರೆಟು, ಬಿಟ್ರೂಟು, ಬೂದುಕುಂಬಳಕಾಯಿ, ಬೂದುಕುಂಬಳಕಾಯಿ, ಸೋರೆಕಾಯಿ, ಈ ನಾಲ್ಕು ಜ್ಯೂಸ್ಗಳನ್ನ ನೀವು ಸೇವನೆ ಮಾಡ್ಬೋದು. ಬೇಸಿಗೆ ಕಾಲದಲ್ಲಿ ಬೂದುಕುಂಬಳಕಾಯಿ ಜ್ಯೂಸು, ಚಳಿಗಾಲದಲ್ಲಿ ಸೋರೆಕಾಯಿ ಜ್ಯೂಸು, ಮಳೆಗಾಲದಲ್ಲಿ ಕ್ಯಾರೆಟ್ ಜ್ಯೂಸು, ಬೀಟ್ರೂಟ್ ಜ್ಯೂಸು ಕುಡಿಬೋದು. ಹೀಗೆ ನೀವು ಇದನ್ನು ಸೇವನೆ ಮಾಡೋದ್ರಿಂದ ನಿಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಒಂದು ಬ್ಲಾಕೇಜಿನ ಸಮಸ್ಯೆ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಕರಗ್ತಾ ಬರ್ತದೆ. ಮೊದಲು ಫಸ್ಟ್ ಸ್ಟಾರ್ಟಪ್ ಬೂದುಕುಂಬಳಕಾಯಿ ಅಥವಾ ಸೋರೆಕಾಯಿಯಿಂದ ಮಾಡಿ. ಹೀಗೆ ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಶರೀರದಲ್ಲಿ ರಕ್ತನಾಳಗಳ ಬ್ಲಾಕೇಜ್ ಕಡಿಮೆ ಆಗುತ್ತೆ, ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಯಾಕೆ ಅಂದರೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ನ ಪ್ರಮಾಣ ಜಾಸ್ತಿ ಇರುತ್ತೆ, ನೈಟ್ರಿಕ್ ಆಕ್ಸೈಡ್ನ ಪ್ರಮಾಣವೂ ಕೂಡ ಜಾಸ್ತಿ ಇರ್ತದೆ. ಹಾಗೆ ನಿಯಮಿತವಾಗಿ ಇದರಲ್ಲೆಲ್ಲ ಪೋಷಕಾಂಶಗಳು ಇರೋದ್ರಿಂದ, ಫೈಬರ್ನ ಅಂಶನೂ ಇರೋದ್ರಿಂದ ಇದು ನಮ್ಮ ಶರೀರದ ಆ ಒಂದು ಅನ್ವಾಂಟೆಡ್ ಕೊಲೆಸ್ಟ್ರಾಲ್ನ ಸಂಪೂರ್ಣವಾಗಿ ಕರಗಿಸ್ತಕ್ಕಂಥ ಶಕ್ತಿಯನ್ನು ಹೊಂದಿದೆ. ಇನ್ನು ಇದಾದ ಮೇಲೆ ಒಂದು ತಿಂಗಳ ಕಾಲ ತಾವು ಸಂಪೂರ್ಣವಾಗಿ ತರಕಾರಿ, ಹಣ್ಣು, ಸೊಪ್ಪುಗಳನ್ನು ಸೇವನೆ ಮಾಡಬೇಕು. ಊಟ ಇಲ್ಲ, ಊಟ ಅಂದರೆ ಇದೆ, ಸೊಪ್ಪು ತಿನ್ನೋದು, ತರಕಾರಿ ತಿನ್ನೋದು, ಹಣ್ಣು ತಿನ್ನೋದು. ಸೊಪ್ಪು ತರಕಾರಿಗಳ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು, ಸಲಾಡ್ ಮಾಡ್ಕೊಂಡು ತಿನ್ಬೋದು, ಅಥವಾ ಹಾಗೆ ಜ್ಯೂಸ್ ಮಾಡ್ಕೊಂಡಾದರೂ ಕುಡಿಬೋದು. ಹಾಗೆಯೇ ಏನು ಮಾಡ್ಬೋದು ಅಂತೇಳಿದರೆ, ಹಣ್ಣುಗಳನ್ನು ಜ್ಯೂಸ್ ಮಾಡ್ಕೊಂಡಾದರೂ ಕುಡಿಬೋದು ಅಥವಾ ಸಲಾಡ್ ಮಾಡ್ಕೊಂಡು ತಿನ್ಬೋದು. ಹುಳಿ ಹಣ್ಣು, ಸಿಹಿ ಹಣ್ಣು ಮಿಶ್ರಣ ಮಾಡಬಾರ್ದು. ಹಾಗೆಯೇ ಮಿಶ್ರಣ ಮಾಡಿ ಸೇವನೆ ಮಾಡೋದ್ರಿಂದ ಅದು ವಿರುದ್ಧ ಆಗ್ತದೆ. ಅದರ ಜೊತೆಗೆ ಸೊಪ್ಪುಗಳನ್ನು ಕೂಡ ನೀವು ಜ್ಯೂಸ್ ಅಥವಾ ಹಾಗೆಯೇ ಸೇವನೆ ಮಾಡ್ಬೋದು. ಈ ರೀತಿ ಒಂದು ತಿಂಗಳು ರಾ ಫುಡ್ ಡೈಟ್ ಅಂತ ಹೇಳ್ತಾರೆ ಇದಕ್ಕೆ. ನಾವು ಜೀವಾಮೃತ ಆಹಾರ ವಿಧಾನ ಅಂತ ಹೇಳ್ತೇವೆ, ಅಥವಾ ಕಾಯಶುದ್ಧಿ ಆಹಾರ ವಿಧಾನ ಅಂತ ಹೇಳ್ತೇವೆ. ಇದನ್ನು ತಾವು ಮಾಡ್ತಾ ಹೋದರೆ ಶರೀರದಲ್ಲಿರ್ತಕ್ಕಂಥ ಎಲ್ಲ ಅಂಗಾಂಶಗಳು, ಎಲ್ಲ ಕೋಶಗಳು ಸಂಪೂರ್ಣವಾಗಿ ಶುದ್ಧೀಕರಣವಾಗಿ, ಶರೀರದ ಎಲ್ಲ ಆ ಒಂದು ನೈರ್ಮಲ್ಯತೆ, ಮಲಿನತೆ ಸಂಪೂರ್ಣವಾಗಿ ಸ್ವಚ್ಛವಾಗಿ ಶರೀರ ಶುದ್ಧ, ಶುಭ್ರ ಮತ್ತು ಆರೋಗ್ಯಪೂರ್ಣವಾಗುತ್ತೆ. ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡ್ ಇವೆಲ್ಲ ರಕ್ತನಾಳಗಳಲ್ಲಿರ್ತಕ್ಕಂಥ ಎಲ್ಲ ಅಂಶಗಳು ಕೂಡ ಕರಗಿ ನೀರಾಗಿ ರಕ್ತನಾಳಗಳು ಸ್ವಚ್ಛವಾಗಿ ಬಿ ಪಿ ನಾರ್ಮಲ್ ಆಗುತ್ತೆ. ದಿಸ್ ಈಸ್ ಅ ಸೈಂಟಿಫಿಕ್ ಮೆಥಡ್ ಅಂತ ನಾವು ಹೇಳಬಹುದು. ಇನ್ನು ಇದಾದ ಮೇಲೆ ಆದಮೇಲೆ ಕಷಾಯಗಳನ್ನು ಸೇವನೆ ಮಾಡಬೇಕು ಅಂತ ಹೇಳ್ತಾ ಇದ್ದೇನೆ. ಮೊದಲು ಯಾವ ಕಷಾಯ ಸೇವನೆ ಮಾಡ್ಬೋದು? ಒಂದು 200 ಗ್ರಾಮು ಶುಂಠಿ, 200 ಗ್ರಾಮು ಧನಿಯಾ, ಹಾಗೆ 200 ಗ್ರಾಮು ಸೋಂಪು ಕಾಳು, 200 ಗ್ರಾಮು ಓಂ ಕಾಳು, ಒಂದು 50 ಗ್ರಾಮು ಲವಂಗ, ಒಂದು 100 ಗ್ರಾಮು ಧನಿಯಾ, ಹಾಗೆಯೇ ಒಂದು 100 ಗ್ರಾಮು ಕಾಳುಮೆಣಸು, ಇದರ ಜೊತೆಗೆ ಒಂದು 20 ಗ್ರಾಮು ಏಲಕ್ಕಿ, ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಆ ಪೌಡ್ರನ್ನು ಏನು ಮಾಡಿ ಕಷಾಯದ ರೂಪದಲ್ಲಿ ಸೇವನೆ ಮಾಡಿ. ಇದರಲ್ಲಿ ತಾವು ಇನ್ನಷ್ಟು ಎಫೆಕ್ಟಿವ್ ಆಗಿರಬೇಕಂದರೆ ಬಿಲ್ಪತ್ರೆ ಇರ್ತದಲ್ಲ, ಬಿಲ್ಪತ್ರೆ ಕಾಯಿಯ ಒಳಗಿರ್ತಕ್ಕಂಥ ತಿರುಳನ್ನು ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿ ಹಾಕೋಬೋದು, ಒಂದು 1/2 ಕೆಜಿಯಷ್ಟು. ಅಥವಾ ಎಲೆಯ ಪೌಡ್ರನ್ನು ಹಾಕೋಬೋದು, ತುಳಸಿ ಎಲೆಯನ್ನು ಒಣಗಿಸಿ ಪೌಡ್ರ್ ಮಾಡಿ ಹಾಕೋಬೋದು 1/2 ಕೆಜಿ 1/4 ಕೆಜಿಯಷ್ಟು ಈ ಪೌಡ್ರಲ್ಲಿ. ಹೀಗೆ ಮಾಡಿ ಹಾಕ್ಕೊಂಡು ನೀವು ಇಟ್ಕೊಂಡ್ರೆ ಇದು 6 ತಿಂಗಳು ವರ್ಷಗಟ್ಟಲೆ ಬರ್ತದೆ, ಏನೂ ಕೆಡೋದಿಲ್ಲ. ಇದನ್ನು ತಾವು ಚೆನ್ನಾಗಿ ಒಂದು ಚಮಚ ಹಾಕಿ ಒಂದು 2 ಗ್ಲಾಸ್ ನೀರಿನಲ್ಲಿ ಕುದಿಸಿ ಅದು ಕುದ್ದು 1 ಗ್ಲಾಸ್ ಇಳಿದ್ಮೇಲೆ ಅದನ್ನು ಸೋಸ್ಕೊಂಡು ಬೇಕಾದ್ರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೊಂಡು ಕಷಾಯ ಮಾಡಿಕೊಂಡು ಸೇವನೆ ಮಾಡ್ಬೋದು. ಇದು ಅದ್ಭುತವಾಗಿರ್ತಕ್ಕಂಥ ಕಷಾಯ ಬಿ ಪಿ ನಿವಾರಣೆಗೆ. ಇನ್ನು ಇದಾದಮೇಲೆ ಆದಮೇಲೆ ಯೋಗದಲ್ಲಿ ಪರಿಹಾರ ಏನು ಅಂತ ಹೇಳಿದ್ರೆ, ಪ್ರಮುಖವಾಗಿ ನೀವು ನಾಡೀಶೋಧನ ಪ್ರಾಣಾಯಾಮ, ಕಪಾಲಭಾತಿ ಪ್ರಾಣಾಯಾಮ, ಉಜ್ಜಾಯಿ ಪ್ರಾಣಾಯಾಮ, ಭ್ರಾಮರಿ ಪ್ರಾಣಾಯಾಮವನ್ನು ಮಾಡಬೇಕಾಗುತ್ತೆ. ಯಾವ ಮುದ್ರೆಯಲ್ಲಿ ಎಷ್ಟೊತ್ತು ಹೇಗೆ ಮಾಡಬೇಕಾಗುತ್ತೆ ಅಂತ ಹೇಳಿದರೆ, ಕಪಾಲಭಾತಿ ಪ್ರಾಣಾಯಾಮವನ್ನು ಅಪಾನ ಮುದ್ರೆಯಲ್ಲಿ, ಪ್ರಾಣ ಮುದ್ರೆಯಲ್ಲಿ ಹಾಗೂ ಹೃದಯ ಮುದ್ರೆಯಲ್ಲಿ ತಾವು ಮಾಡಬೇಕಾಗುತ್ತೆ. ಅಪಾನ ಮುದ್ರೆ ಅಂದರೆ ಮಧ್ಯದ ಬೆರಳು, ಉಂಗುರು ಬೆರಳು, ಹೆಬ್ಬೆರಳನ್ನು ಜೋಡಿಸ್ಕೊಳ್ಳೋದು. ಪ್ರಾಣ ಮುದ್ರೆ ಅಂದರೆ ಕಿರು ಬೆರಳು, ಉಂಗುರು ಬೆರಳು, ಹೆಬ್ಬೆರಳನ್ನು ಜೋಡಿಸ್ಕೊಳ್ಳೋದು. ಹೃದಯ ಮುದ್ರೆ ಅಂದರೆ ತೋರು ಬೆರಳನ್ನು ಮಡಚೋದು, ಹಾಗೆಯೇ ಮಧ್ಯದ ಬೆರಳು, ಉಂಗುರು ಬೆರಳು, ಹೆಬ್ಬೆರಳಿಗೆ ಈ ರೀತಿಯಾಗಿ ಸ್ಪರ್ಶ ಮಾಡೋದು. ಈ 3 ಮುದ್ರೆಗಳಲ್ಲಿ ಕಪಾಲಭಾತಿಯನ್ನು 5-5 ನಿಮಿಷ ಮಾಡಬೇಕು. ಹೀಗೆ ಅಭ್ಯಾಸವನ್ನು ಮಾಡೋದು. ನಾನು ಕಪಾಲಭಾತಿ ನಾರ್ಮಲಾಗಿ ಹೇಗೆ ಹೇಳ್ಕೊಡ್ತಾ ಇದ್ದೆ ಅಂದರೆ, ಆದರೆ ಇವತ್ತು ಯಾಕೆ ಸ್ಲೋ ಆಗಿ ಹೇಳ್ಕೊಡ್ತಾ ಇದ್ದೆ ಅಂದರೆ, ಜೋರಾಗಿ ಮಾಡಿದ್ರೆ ಬಿ ಪಿ ಜಾಸ್ತಿ ಆಗುತ್ತೆ. ಅದಕ್ಕೆ ಒಂದು ಸರಿ ಮಾಡಿ
5 ಸೆಕೆಂಡ್ ಬಿಡಬೇಕು ಮತ್ತೆ 5 ಸೆಕೆಂಡ್ ಗೆ ಒಂದಸರಿ ಕಪಾಲ ಬತ್ತಿದ್ರೆ ಉಸಿರನ್ನ ಹೊರಗೆ ಹಾಕೋದು ಉಸಿರು ಹೊರಗೆ ಹಾಕಿದಾಗ ಹೊಟ್ಟೆ ಒಳಗೆ ಹೋಗುತ್ತೆ ಇದಾದ ಮೇಲೆ ನಾಡಿ ಶುದ್ಧಿ ಪ್ರಾಣಾಯಾಮ ಇದನ್ನ ಒಂದೊಂದು ಮುದ್ರೆಯಲ್ಲಿ ಕೂಡ 5-5 ನಿಮಿಷ ಮಾಡೋದು ಅಂದ್ರೆ ಮಿನಿಮಮ್ 15 ನಿಮಿಷ ನಾಡಿ ಶೋಧನೆ ಹೇಗೆ ಮಾಡೋದು ದೀರ್ಘವಾಗಿ ಉಸಿರು ತೆಗೆದುಕೊಳ್ಳೋದು ಬಿಡೋದು ಎರಡನೇ ಬಾರಿ ತೆಗೆದುಕೊಳ್ಳೋದು ಬಿಡೋದು ಮೂರನೇ ಬಾರಿ ತೆಗೆದುಕೊಂಡಾಗ ಬಲಭಾಗದ ನಾಸಿಕಾಗ್ರವನ್ನು ಮುಚ್ಚಿ ಎಡಭಾಗದಿಂದ ನಿಧಾನ ಉಸಿರನ್ನು ಬಿಡೋದು ಮತ್ತೆ ನಿಧಾನ ಉಸಿರನ್ನು ತೆಗೆದುಕೊಳ್ಳೋದು ಎಡಭಾಗದಿಂದ ಬಲಭಾಗದಿಂದ ಬಿಡೋದು ಮತ್ತೆ ಬಲಭಾಗದಿಂದ ತೆಗೆದುಕೊಳ್ಳೋದು ಎಡಭಾಗದಿಂದ ಬಿಡೋದು ಹೀಗೆ ತಡೆರಹಿತವಾದ ನಾಡಿ ಶೋಧನ ಅಂದ್ರೆ ಹೋಲ್ಡ್ ಮಾಡಬಾರದು ಇದು ಒಂದು ರೀತಿಯಲ್ಲಿ ಅನುಲೋಮ ವಿಲೋಮದ ರೀತಿಯಲ್ಲಿ ಅಭ್ಯಾಸ ಮಾಡಬೇಕು ನಾಡಿ ಶುದ್ಧಿ ಅಂದ್ರೆ ಉಸಿರನ್ನ ಹೋಲ್ಡ್ ಮಾಡಿ ಮಾಡುತ್ತಾರೆ ಒಳಗೆ ಮತ್ತೆ ಹೊರಗೆ ಆದರೆ ಬಿಪಿ ಸಮಸ್ಯೆ ಇರೋದಂತ ಉಸಿರನ್ನ ಹೋಲ್ಡ್ ಮಾಡದೆ ಎಡಗಡೆ ತೆಗೆದುಕೊಳ್ಳೋದು ಬಲಗಡೆ ಬಿಡೋದು ಬಲಗಡೆ ತೆಗೆದುಕೊಳ್ಳೋದು ಎಡಗಡೆ ಬಿಡೋದು ಇದರ ಸಂಪೂರ್ಣವಾಗಿರತಕ್ಕಂತ ಮಾಹಿತಿ ಬೇಕಂದ್ರೆ ವೈದ್ಯಶ್ರೀ ನಾಡಿ ಶೋಧನ ಪ್ರಾಣಾಯಾಮ ಅಂತ ಸರ್ಚ್ ಮಾಡಿದ್ರೆ ಇದರ ಬಗ್ಗೆನೇ ಅರ್ಧ ತಾಸಿನ ವಿಡಿಯೋ ಮಾಡಿದ್ದೀನಿ ಅಲ್ಲಿ ನಿಮಗೆ ಇದರ ಸಂಪೂರ್ಣವಾಗಿರತಕ್ಕಂತ ಡೀಟೇಲ್ ಸಿಗ್ತದೆ ಏನ ಇದಾದ ಮೇಲೆ ಉಜ್ಜಯಿ ಪ್ರಾಣಾಯಾಮ ಮಾಡಬೇಕು ನಾಡಿ ಶೋಧನ ಪ್ರಾಣಾಯಾಮ ಎಷ್ಟು ಹೊತ್ತು ಮಾಡಬೇಕು ಕನಿಷ್ಠ ಪಕ್ಷ ಒಂದೊಂದು ಮುದ್ರೆಯಲ್ಲಿ 10-10 ನಿಮಿಷ ಅಪಾನ ಮುದ್ರೆ ಪ್ರಾಣ ಮುದ್ರೆ ಹೃದಯ ಮುದ್ರೆಯಲ್ಲಿ 10-10 ನಿಮಿಷ ಅಂದರೆ ಅರ್ಧ ಗಂಟೆ ನಾಡಿ ಶೋಧನ ಮಾಡೋದು 15 ನಿಮಿಷ ಕಪಾಲಭಾತಿ ಅರ್ಧ ಗಂಟೆ ನಾಡಿ ಶೋಧನ ಅಂದರೆ 45 ನಿಮಿಷ ಆಯಿತು ಉಜ್ಜಾಯಿ ಒಂದು 5 ನಿಮಿಷ ಹೀಗೆ ಏನು ಮಾಡಬೇಕಂತ ಹೇಳಿದರೆ ಉಸಿರನ್ನು ತೆಗೆದುಕೊಳ್ತಾ ಗಂಟಲಲ್ಲಿ ಶಬ್ದ ಮಾಡಬೇಕು ಇದು ಉಜ್ಜಾಯಿ ಈ ಉಜ್ಜಾಯಿ ಪ್ರಾಣಾಯಾಮವನ್ನು ಒಂದು 5 ನಿಮಿಷ ಮಾಡೋದು ಇನ್ನು ಇದಾದ ಮೇಲೆ ಏನು ಮಾಡಬೇಕು ಉಜ್ಜಾಯಿ ಪ್ರಾಣಾಯಾಮ ಆದಮೇಲೆ ನೀವು ಭ್ರಾಮರಿ ಮಾಡಬೇಕು ಉಜ್ಜಾಯಿ ಪ್ರಾಣಾಯಾಮ ಮಾಡೋದು ಹೇಗೆ ಉಸಿರು ತೆಗೆದುಕೊಳ್ಳೋದು ಉಸಿರನ್ನ ಒಳಗಡೆ ಹೋಲ್ಡ್ ಮಾಡೋದು ಎದೆಯನ್ನು ಗದ್ದಕ್ಕೆ ಸ್ಪರ್ಶ ಮಾಡೋದು ಗದ್ದ ಮತ್ತು ಎದೆ ಸರಿಯಾಗಿ ಸ್ಪರ್ಶ ಆದರೆ ಅದು ಜಾಲಂಧರ ಬಂದ್ ಆಗುತ್ತೆ ಉಸಿರು ಒಳಗಡೆನೇ ಇರುತ್ತೆ ನಿಧಾನವಾಗಿ ಕತ್ತ ಮೇಲೆತ್ತಿ ಎಡಗಡೆಯಿಂದ ಶ್ವಾಸ ಬಿಡೋದು ಕೊನೆಗೆ ಯಾವ ಪ್ರಾಣಾಯಾಮ ಭ್ರಾಮರಿ ಪ್ರಾಣಾಯಾಮ ಕಿವಿಗಳನ್ನು ಮುಚ್ಚಬೇಕು ತೋರು ಬೆರಳನ್ನು ಕಣ್ಣಿನ ಮೇಲೆ ಮಧ್ಯದ ಬೆರಳನ್ನು ಮೂಗಿನ ಈ ಒಂದು ಆಲೆಗಳ ಮೇಲೆ ಆಮೇಲೆ ಉಂಗರ ಬೆರಳನ್ನು ಮೂಗಿನ ಕೆಳಗೆ ಹಾಗೂ ಕಿರು ಬೆರಳನ್ನು ಗದ್ದದ ಮಧ್ಯಭಾಗದಲ್ಲಿಟ್ಟು ಉಸಿರು ತೆಗೆದುಕೊಳ್ತಾ ಸಂಪೂರ್ಣ ಉಸಿರು ತೆಗೆದುಕೊಂಡ್ಮೇಲೆ ಮೂಗನ್ನು ಸ್ವಲ್ಪ ಮುಚ್ಚಬೇಕು ಒಂದು 90 ಭಾಗದಷ್ಟು ಮುಚ್ಚಿ ಉಸಿರು ಹೊರಗಡೆ ಬಿಡತಕ್ಕಂಥ ಪ್ರಯತ್ನ ಮಾಡಬೇಕು ಬಾಯಿ ಮುಚ್ಚಿರಬೇಕು ಕಿವಿ ಮುಚ್ಚಿರಬೇಕು ಕಣ್ಣು ಮುಚ್ಚಿರಬೇಕು ಹೀಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ದೀರ್ಘವಾಗಿ ಈ ಒಂದು ಭ್ರಾಮರಿ ಅಭ್ಯಾಸವನ್ನು ತಾವು ಮಾಡಬೇಕು ಮಿನಿಮಮ್ 10 ನಿಮಿಷ ಮ್ಯಾಕ್ಸಿಮಮ್ ನೀವು ಎಷ್ಟು ಬೇಕಾದರೂ ಕೂಡ ಅಭ್ಯಾಸ ಮಾಡ್ಬೋದು ಹೀಗೆ ಪ್ರಾಣಾಯಾಮಗಳನ್ನು ಮಾಡೋದ್ರ ಮೂಲಕ ನಿಮ್ಮ ಬಿ ಪಿ ಸಮಸ್ಯೆಯನ್ನು ಸಂಪೂರ್ಣವಾಗಿ ನೀವು ನಿವಾರಣೆ ಮಾಡ್ಕೊಳ್ಬೋದು ಇವೆಲ್ಲ ಪ್ರಾಣಾಯಾಮ ಆದಮೇಲೆ ಕೊನೆಗೆ ಮಕರಾಸನವನ್ನು ಮಾಡಬೇಕು ಮಕರಾಸನ ಹೇಗೆ ಮಾಡಬೇಕಂತ ಚಿತ್ರಣದಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ ಈ ರೀತಿ ಮಕರಾಸನವನ್ನು 15-20 ನಿಮಿಷ ಮಾಡೋದು ಹೀಗೆ ಮಾಡೋದರಿಂದ ನಿಮ್ಮಲ್ಲಿ ಸಂಪೂರ್ಣವಾಗಿ ಬಿ ಪಿ ಸಮಸ್ಯೆ ಶಾಶ್ವತವಾಗಿ ಗುಣ ಆಗ್ತದೆ ಈ ಅಭ್ಯಾಸ ಭಾಳ ಮುಖ್ಯ ಪಥ್ಯ ಭಾಳ ಮುಖ್ಯ ಈ ಬಿ ಪಿ ಸಮಸ್ಯೆಗೆ ಔಷಧಿಗಳಿಗೆ ಮೊರೆ ಹೋಗುವುದು ಭಾಳ ದೊಡ್ಡ ದಡ್ಡತನ ಇದು ಲೈಫ್ ಸ್ಟೈಲಿಂದ ಬರ್ತಕ್ಕಂಥ ಸಮಸ್ಯೆ ಆಗಿರೋದ್ರಿಂದ ಲೈಫ್ ಸ್ಟೈಲ್ನ ಸರಿ ಮಾಡಿಕೊಳ್ಳೋದ್ರ ಮೂಲಕ ಈ ಸಮಸ್ಯೆನ ಸರಿ ಮಾಡಿಕೊಳ್ಬಹುದು ಹಾಗೂ ಕೆಲವು ಸಂದರ್ಭದಲ್ಲಿ ಇದಿಷ್ಟೆಲ್ಲ ಮಾಡಿದರೂ ಆಗಿಲ್ಲ ಅಂದರೆ ಆಯುರ್ವೇದದಲ್ಲಿ ಶರೀರ ಶುದ್ಧೀಕರಣ ಚಿಕಿತ್ಸೆಯನ್ನು ಮಾಡಲಾಗ್ತದೆ ಪಂಚಕರ್ಮ ಚಿಕಿತ್ಸೆ ಆ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡಿಕೊಳ್ಳೋದ್ರಿಂದ ಜೀವನದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ರೋಗಗಳು ಬರೋದಿಲ್ಲ ಶರೀರ ಶುದ್ಧಿಯಾಗುತ್ತೆ ಭಾಳ ದಪ್ಪ ಇರತಕ್ಕಂಥವ್ರದ್ದು ವೇಟ್ ಲಾಸ್ ಆಗುತ್ತೆ ಒಂದು 14 ದಿವಸ ಚಿಕಿತ್ಸೆಯಲ್ಲಿ ಒಂದು ಕೆಲವೊಂದಿಷ್ಟು ಮಂದಿಗೆ
ಹತ್ತು 15 ಕೆಜಿ ತೂಕ ಕಡಿಮೆ ಆಗಿರೋದಿದೆ ನಮ್ಮ ಆಶ್ರಮದಲ್ಲಿ. ಹಾಗೆಯೇ ತಾವು ಪಂಚಕರ್ಮ ಚಿಕಿತ್ಸೆ ಭಾಳ ಅದ್ಭುತವಾಗಿರ್ತಕ್ಕಂಥ ಚಿಕಿತ್ಸೆ, ಅದನ್ನು ವರ್ಷಕ್ಕೊಂದು ಸಲ ಮಾಡ್ಕೊಳ್ಳೋದು ಒಳ್ಳೆಯದು. ನಮ್ಮ ಆಶ್ರಮದಲ್ಲಿ ಈ ಚಿಕಿತ್ಸೆ ಪ್ರತಿ ಒಂದು ತಿಂಗಳಲ್ಲೂ ಕೂಡ ನೂರಾರು ಜನರಿಗೆ ನಾವು ಮಾಡ್ತೇವೆ. ಆ ಒಂದು ರಿಸಲ್ಟ್ ಹೇಗಿರುತ್ತೆ ಅಂದರೆ ಭಾಳ ಚೆನ್ನಾಗಿರುತ್ತೆ ರಿಸಲ್ಟು. ಹಾಗಾಗಿ ತಾವು ಕೂಡ ತಮ್ಮ ಹತ್ತಿರದ ಆಯುರ್ವೇದಿಕ್ ಆಸ್ಪತ್ರೆಗಳಲ್ಲಿ, ಪಂಚಕರ್ಮ ಚಿಕಿತ್ಸಾ ಕೇಂದ್ರಗಳಲ್ಲಿ ವೈದ್ಯರ ಸಲಹೆಗೆ ಅನುಸಾರವಾಗಿ ಅವ್ರ ನಾಡಿ ಪರೀಕ್ಷೆ ಮಾಡಿ ನಿಮ್ಮ ವಾತಪಿತ್ತ ಕಫವನ್ನು ಸರಿಯಾಗಿ ಕಂಡುಹಿಡಿಯಬೇಕು ಅಂಥವ್ರ ಹತ್ರ ಹೋಗಬೇಕು. ಅಂಥವರ ಒಂದು ಮಾರ್ಗದರ್ಶನದಲ್ಲಿ ತಾವು ಪಂಚಕರ್ಮ ಚಿಕಿತ್ಸೆಯನ್ನು ಸರಿಯಾಗಿ ತೆಗೆದುಕೊಂಡಿದ್ದಾದಲ್ಲಿ ಬಿ ಪಿ ಸಮಸ್ಯೆಯಿಂದ ಮುಕ್ತರಾಗಿ ಬದುಕಬಹುದು ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ, ಇದರಲ್ಲಿ ಚಿಕಿತ್ಸೆ ಔಷಧಿಗಳಿಗಿಂತ ತಮ್ಮ ಜೀವನ ಪದ್ಧತಿ ಆಹಾರ ಪದ್ಧತಿ ಬಹಳ ಮುಖ್ಯ ಆಗುತ್ತೆ ಅಂತಕ್ಕಂಥ ಎಚ್ಚರಿಕೆ ಮಾತನ್ನು ಮತ್ತೊಮ್ಮೆ ಹೇಳ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸ್ತೀನಿ. ಮಾಹಿತಿ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ. ಬಿ ಪಿ ಸಮಸ್ಯೆಯಿಂದ ನೂರಾರು ಅಡ್ಡ ಪರಿಣಾಮಗಳಾಗಿ ನರಕಯಾತನೆಯನ್ನು ಅನುಭವಿಸುವವರ ಬಾಳಿಗೆ ನೀವು ಬೆಳಕಾಗ್ತಕ್ಕಂಥ ಪುಣ್ಯವಂತರಾಗಿ ನಿಮ್ಮಿಂದ ಈ ಪುಣ್ಯದ ಕೆಲಸ ಆಗಲಿ ಅಂತಕ್ಕಂಥ ವಿನಂತಿಯನ್ನು ಮಾಡಿಕೊಳ್ತಾ ಎಲ್ಲರಿಗೂ ವಿಡಿಯೋ ಶೇರ್ ಮಾಡಿ. ಫೇಸ್ಬುಕ್ನಲ್ಲಿ ಪೇಜ್ ಇದೆ, ಇರೋದ ಟಿಪ್ಸ್ ಇನ್ ಕರ್ಣ ಅಂತ ಅಲ್ಲಿ ಕೂಡ ಫಾಲೋ ಮಾಡ್ಬೋದು. ಆತ್ಮೇರೆ ಕರ್ನಾಟಕದಲ್ಲಿ 1 ಮಿಲಿಯನ್ಗೂ ಅಧಿಕವಾಗಿ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿದ್ದೀರಾ, ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟಿದ್ದೀರಾ. ಆ ಪ್ರೀತಿ ವಿಶ್ವಾಸಕ್ಕೆ ನಾವಿವತ್ತು ಚಿರಋಣಿಯಾಗಿರ್ತೇವೆ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ, ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ, ಕಂಡುಕೊಳ್ಳೋ ಪ್ರಯತ್ನ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡಬೇಕು. ಭಕ್ತಿಯ ಶರಣಾರ್ಥಿ.